ನಮಸ್ಕಾರ ವೀಕ್ಷಕರೇ, ಇಂದು ನಾವು ವಿದ್ಯುಚ್ಛಕ್ತಿ ಎಲೆಕ್ಟ್ರಿಸಿಟಿಯ ಭಾಗ ಎರಡು ಅಂದರೆ ಪಾರ್ಟ್ ಟೂ ಬಗ್ಗೆ ನೋಡಲು ಹೊರಟಿದ್ದೇವೆ. ರೋಧ ರೆಸಿಸ್ಟೆನ್ಸ್ ಇದನ್ನು ಈ ರೀತಿಯಾಗಿ ತೋರಿಸಲಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಎಲೆಕ್ಟ್ರಾನ್ಗಳ ಚಲನೆಯು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ. ಆದಾಗ್ಯೂ ಎಲೆಕ್ಟ್ರಾನ್ಗಳು ವಾಹಕದೊಳಗೆ ಚಲಿಸಲು ಸಂಪೂರ್ಣವಾಗಿ ಸ್ವತಂತ್ರವಾಗಿರುವುದಿಲ್ಲ. ಇವು ಯಾವ ಪರಮಾಣುಗಳ ನಡುವೆ ಚಲಿಸುತ್ತವೋ ಅವುಗಳಿಂದ ಆಕರ್ಷಿತಗೊಳ್ಳುತ್ತವೆ. ಆದ್ದರಿಂದ ಪ್ರವಾಹವು ವಸ್ತುವಿನ ರೋಧದಿಂದಾಗಿ ಕುಂಠಿತವಾಗುತ್ತದೆ. ನಾವು ನೋಡಬಹುದು, ಈಗ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳಿಂದ ಅದರ ಸಂಪೂರ್ಣವಾದ ಚಲನೆಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಈ ರೋಧವು ಉಂಟಾಗುತ್ತದೆ. ಇದರಿಂದ ಚಲನೆಗೆ ಧಕ್ಕೆ ಉಂಟಾಗುತ್ತದೆ. ರೋಧಕ ಅಥವಾ ರೆಸಿಸ್ಟರ್. ಯಾವುದೇ ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ರೀತಿಯ ವಸ್ತುವು ಅದರದೇ ಆದ ರೋಧವನ್ನು ಹೊಂದಿರುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಮೊದಲನೆಯದಾಗಿ ವಾಹಕದ ಉದ್ದ ಅಥವಾ ಲೆಂತ್ ಎಲ್. ರೋಧವು ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಎಂದರೆ ನಾವು ಯಾವಾಗ ವಸ್ತುವಿನ ಉದ್ದವನ್ನು ಹೆಚ್ಚಿಸುತ್ತೇವೋ ಆಗ ರೋಧವು ಕೂಡ ಹೆಚ್ಚುತ್ತದೆ. ಎರಡನೆಯದಾಗಿ ವಾಹಕದ ಅಡ್ಡ ಕೊಯ್ತ ಅಥವಾ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್, ಇದನ್ನು ನಾವು ಎ ಎಂದು ಕರೆಯುತ್ತೇವೆ. ರೋಧವು ಅಡ್ಡ ಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇದರ ಅರ್ಥ ಏನೆಂದರೆ ಏರಿಯಾವನ್ನು ನಾವು ಹೆಚ್ಚಿಸಿದಾಗ ಅಥವಾ ಅಡ್ಡ ಕೊಯ್ತವನ್ನು ನಾವು ಹೆಚ್ಚಿಸಿದಾಗ ಆ ವಸ್ತುವಿನ ರೋಧವು ಕಡಿಮೆಯಾಗುತ್ತದೆ. ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ಮೂರನೆಯದಾಗಿ ವಸ್ತುವಿನ ಪ್ರಾಕೃತಿಕ ಗುಣ, ಇದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ವಸ್ತುಗೆ ಅದರದೇ ಆದ ಒಂದು ಗುಣದಿಂದಾಗಿ ಒಂದು ರೋಧವು ಇರುತ್ತದೆ. ನಾವು ನೋಡಿದ ಹಾಗೆ ಎಲ್ಲ ಅಂಶಗಳನ್ನು ಸೇರಿಸಿ ಒಂದು ಈಕ್ವೇಶನ್ ಅನ್ನು ಪಡೆಯಲಾಗುತ್ತದೆ. ಆರ್ ಎಂದರೆ ರೋಧ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಎಲ್ ಎಂದರೆ ಉದ್ದ, ಎ ಎಂದರೆ ಅಡ್ಡ ಕೊಯ್ತ. ಇಲ್ಲಿ ರೋ ಒಂದು ಕಾನ್ಸ್ಟೆಂಟ್ ಆಗಿರುತ್ತದೆ, ಅದನ್ನು ನಾವು ರೋಧಶೀಲತೆ ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಲ್ಲಿ ರೋ ಈ ಸಿಂಬಲ್ನ ಅರ್ಥ ರೋ, ಇದು ಒಂದು ಗ್ರೀಕ್ ಪದವಾಗಿರುತ್ತದೆ. ಇದನ್ನು ನಾವು ರೆಸಿಸ್ಟಿವಿಟಿ ಎಂದು ಕರೆಯುತ್ತೇವೆ. ಇದು ವಸ್ತುವಿನ ಗುಣದ ಮೇಲೆ ಅವಲಂಬಿಸುತ್ತದೆ. ರೋಧಕಗಳ ವ್ಯವಸ್ಥೆಯ ರೋಧ. ನಮಗೆ ಗೊತ್ತಿರುವ ಹಾಗೆ ಹಲವಾರು ರೋಧಕಗಳನ್ನು ತೆಗೆದುಕೊಂಡು ಅದನ್ನು ಹಲವಾರು ರೀತಿಯಾಗಿ ಜೋಡಿಸಬಹುದು. ಅದರಿಂದ ಹಲವು ರೀತಿಯ ರೋಧಗಳು ಸೃಷ್ಟಿಯಾಗುತ್ತವೆ. ನಾವು ಮೊದಲನೆಯದಾಗಿ ಸರಣಿ ಕ್ರಮದಲ್ಲಿರುವ ರೋಧಕಗಳನ್ನು ನೋಡಲು ಹೊರಟಿದ್ದೇವೆ. ಇದನ್ನು ಈ ರೀತಿಯಾಗಿ ಗುರುತಿಸಬಹುದು. ಇಲ್ಲಿ ಒಂದು ರೋಧಕವಿದೆ, ಅದರ ಪಕ್ಕದಲ್ಲಿ ಇನ್ನೊಂದು, ಅದರ ಪಕ್ಕದಲ್ಲಿ ಇನ್ನೊಂದು. ಇದನ್ನು ರೆಸಿಸ್ಟರ್ಸ್ ಇನ್ ಸೀರೀಸ್ ಎಂದು ಕರೆಯಲಾಗುತ್ತದೆ. ಈ ಹಲವಾರು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ರೋಧಕಗಳು ಸರಣಿಯಲ್ಲಿದ್ದಾಗ ವಿಭವಾಂತರ ವಿಯು ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಸಮವಾಗಿರುತ್ತದೆ. ಎಂದರೆ ಈ ವಿಎಸ್ ಎಂದರೆ ಬ್ಯಾಟರಿಯಿಂದ ಎಷ್ಟು ಪೊಟೆನ್ಷಿಯಲ್ ಬರುತ್ತಿದೆಯೋ ಅದು ಈ ಮೂರು ರೋಧಕಗಳಲ್ಲಿ ಹಂಚಿರುತ್ತದೆ. ಇದನ್ನು ಆರ್ ಒನ್ ನಲ್ಲಿ ವಿ ಒನ್, ಆರ್ ಟೂನಲ್ಲಿ ವಿ ಟು, ಆರ್ ತ್ರೀಯಲ್ಲಿ ವಿ ತ್ರೀ. ವಿ ಈಕ್ವಲ್ಸ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ. ಇಲ್ಲಿ ಎಲ್ಲ ರೋಧಕಗಳ ಮೂಲಕ ಹರಿಯುವ ಪ್ರವಾಹವು ಒಂದೇ ಆಗಿರುತ್ತದೆ. ಎಂದರೆ ಕರೆಂಟ್ ಹರಿಯುತ್ತದೆ. ಈ ಮೂರು ರೋಧಕಗಳ ಮೂಲಕ ಹರಿಯುವ ಕರೆಂಟ್ ಒಂದೇ ಆಗಿರುತ್ತದೆ, ಅದು ಬದಲಾಗುವುದಿಲ್ಲ. ಆದ ಕಾರಣ ವಿ ಒನ್ ಈಕ್ವಲ್ಸ್ ಟು ಐ ಆರ್ ಒನ್. ಇದು ಎಲ್ಲಿಂದ ಬಂತೆಂದರೆ ಓಮ್ಸ್ ಲಾ. ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಂತೆ ವಿ ಒನ್ ವಿ ಈಕ್ವಲ್ಸ್ ಟು ಐ ಇಂಟು ಆರ್. ಆದ್ದರಿಂದ ವಿ ಒನ್ ಈಕ್ವಲ್ಸ್ ಟು ಐ ಇಂಟು ಆರ್ ಒನ್. ಇದು ಮೊದಲನೇ ರೋಧಕಕ್ಕೆ. ಎರಡನೆಯದಕ್ಕೆ ವಿ ಟು ಈಕ್ವಲ್ಸ್ ಟು ಐ ಆರ್ ಟು. ವಿ ತ್ರೀ ಈಕ್ವಲ್ಸ್ ಟು ಐ ಇಂಟು ಆರ್ ತ್ರೀ. ನಾವು ಇದನ್ನು ಕೂಡಿಸಿದಾಗ ವಿ ಈಕ್ವಲ್ಸ್ ಟು ವಿ ಒನ್ ಪ್ಲಸ್ ವಿ ಟು ಪ್ಲಸ್ ವಿ ತ್ರೀ. ವಿ ಒನ್ ಅನ್ನು ನಾವು ಐ ಆರ್ ಒನ್ ಎಂದು ಬರೆಯಬಹುದು, ವಿ ಟೂ ಅನ್ನು ಐ ಆರ್ ಟು, ಮತ್ತು ವಿ ತ್ರೀ ಅನ್ನು ಐ ಆರ್ ತ್ರೀ ಎಂದು ಬರೆಯಬಹುದು. ಆದ್ದರಿಂದ ವಿ ಈಕ್ವಲ್ಸ್ ಟು ಐ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಈಕ್ವಲ್ಸ್ ಟು ವಿ ಇನ್ ಐ ಇಂಟು ಆರ್ ನೆಟ್. ಆರ್ ನೆಟ್ ಎಂದರೆ ಒಟ್ಟು ಸೇರಿ ಈ ಎಲ್ಲ ರೋಧಕಗಳು ಸೇರಿ ಎಷ್ಟು ರೋಧವನ್ನು ಸೃಷ್ಟಿಸುತ್ತದೋ ಅದನ್ನು ಆರ್ ನೆಟ್ ಎಂದು ಕರೆಯುತ್ತೇವೆ. ನಾವು ಎನ್ ಎನ್ ರೋಧಕಗಳನ್ನು ಒಂದಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿದರೆ ಅದರ ಒಟ್ಟು ರೋಧ ಆರ್ ನೆಟ್ ಈಕ್ವಲ್ಸ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ
ಈ ರೀತಿಯಾಗಿ ಆರ್ ಎನ್ ವರೆಗೂ ಇರುತ್ತದೆ. ಈಗ ನಾವು ಸಮಾಂತರವಾಗಿರುವ ರೋಧಕಗಳನ್ನು ನೋಡಲು ಹೊರಟಿದ್ದೇವೆ. ಇದನ್ನು ಈ ರೀತಿಯಾದ ಚಿತ್ರದಲ್ಲಿ ವರ್ತಿಸಬಹುದು. ಇಲ್ಲಿ ಏನೆಂದರೆ ಮೂರು ರೋಧಕಗಳು ಒಂದಕ್ಕೆ ಒಂದು ಸಮಾನಾಂತರದಲ್ಲಿರುತ್ತವೆ. ರೋಧಕಗಳು ಸಮಾಂತರ ಜೋಡಣೆಯಲ್ಲಿದ್ದಾಗ ಪ್ರವಾಹ ಐ ಅಂದರೆ ಕರೆಂಟ್ ವೈಯಕ್ತಿಕ ರೋಧಕಗಳ ಪ್ರವಾಹಕ್ಕೆ ಸಮವಾಗಿರುತ್ತದೆ. ಎಂದರೆ ಇಲ್ಲಿ ಹರಿಯುತ್ತಿರುವ ಕರೆಂಟ್ ಮೂರು ರೋಧಕಗಳಲ್ಲಿ ಹಂಚಿ ಹೋಗುತ್ತದೆ. ಮೊದಲನೆಯದಲ್ಲಿ ಐ ಒನ್, ಎರಡನೆಯದಲ್ಲಿ ಐ ಟು ಮತ್ತು ಮೂರನೆಯದರಲ್ಲಿ ಐ ತ್ರೀ. ಐ ಈಕ್ವಲ್ಸ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ. ಇಲ್ಲಿ ಎಲ್ಲಾ ರೋಧಕಗಳ ತುದಿಯ ನಡುವೆ ಇರುವ ವಿಭವಾಂತರವು ಒಂದೇ ಆಗಿರುತ್ತದೆ. ಇಲ್ಲಿ ನೀವು ನೋಡಬಹುದು ಚಿತ್ರದಲ್ಲಿ ಮೂರು ರೋಧಕಗಳ ತುದಿಗಳು ಒಂದೇ ಪಾಯಿಂಟ್ನಿಂದ ಬಂದಿವೆ ಮತ್ತು ಒಂದೇ ಪಾಯಿಂಟ್ನಲ್ಲಿ ಹೋಗಿ ಕೂಡಿವೆ. ಆದ್ದರಿಂದ ಎಲ್ಲದರ ವಿಭವಾಂತರವು ಒಂದೇ ಆಗಿರುತ್ತದೆ. ಇಲ್ಲಿ ಐ ಒನ್ ಈಕ್ವಲ್ಸ್ ಟು ವಿ ಬೈ ಆರ್ ಒನ್, ಐ ಟು ಈಕ್ವಲ್ಸ್ ಟು ವಿ ಬೈ ಆರ್ ಟು, ಐ ತ್ರೀ ಈಕ್ವಲ್ಸ್ ಟು ವಿ ಬೈ ಆರ್ ತ್ರೀ. ಇದು ಎಲ್ಲಿಂದ ಬಂತೆಂದರೆ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ ಹಾಗೆ ಓಮ್ಸ್ ಲಾನಿಂದ ಗೊತ್ತಾಗುತ್ತದೆ ಐ ಈಕ್ವಲ್ಸ್ ಟು ವಿ ಬೈ ಆರ್. ಆದ್ದರಿಂದ ನಾವು ಈಗ ಹೀಗೆ ಬರೆಯಬಹುದು. ನಮಗೆ ಗೊತ್ತಿರುವಂತೆ ಐ ಈಕ್ವಲ್ಸ್ ಟು ಐ ಒನ್ ಪ್ಲಸ್ ಐ ಟು ಪ್ಲಸ್ ಐ ತ್ರೀ. ಅದನ್ನು ನಾವು ಈ ರೀತಿಯಾಗಿ ವರ್ತಿಸಿದಾಗ ಐ ಈಕ್ವಲ್ಸ್ ಟು ವಿ ಬೈ ಆರ್ ಒನ್ ಪ್ಲಸ್ ವಿ ಬೈ ಆರ್ ಟು ಪ್ಲಸ್ ವಿ ಬೈ ಆರ್ ತ್ರೀ. ಇದನ್ನು ನಾವು ವಿ ಅನ್ನು ಹೊರಗೆ ತೆಗೆದುಕೊಂಡು ಕಾಮನ್ ಮಾಡಿದಾಗ ಐ ಈಕ್ವಲ್ಸ್ ಟು ವಿ ಇಂಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ. ಇದನ್ನು ನಾವು ಐ ಬೈ ಆರ್ ನೆಟ್ ಎಂದು ಬರೆಯಬಹುದು. ಆರ್ ನೆಟ್ ಎಂದರೆ ಈ ಎಲ್ಲ ರೋಧಕಗಳನ್ನು ಒಂದು ರೋಧಕವಾಗಿ ನಾವು ನೋಡಿದರೆ ಅದರ ರೋಧ ಎಷ್ಟಿರುತ್ತದೋ ಅದನ್ನು ಆರ್ ನೆಟ್ ಎಂದು ಕರೆಯಲಾಗುತ್ತದೆ. ಹಾಗಾಗಿ ನಾವು ಎನ್ ರೋಧಕಗಳನ್ನು ತೆಗೆದುಕೊಂಡು ಅದೆಲ್ಲದನ್ನು ಸಮಾನಾಂತರವಾಗಿ ಜೋಡಿಸಿದರೆ ನಮಗೆ ಒಟ್ಟು ಸಿಗುವ ಕೊನೆಯ ರೋಧ ಒನ್ ಬೈ ಆರ್ ನೆಟ್ ಈಕ್ವಲ್ಸ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ, ಹೀಗೆ ಹೋಗುತ್ತಾ ಹೋಗಿ ಪ್ಲಸ್ ಒನ್ ಬೈ ಆರ್ ಎನ್ ಇಲ್ಲಿಯವರೆಗೂ ಕೂಡಿಸಲಾಗುತ್ತದೆ. ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಿರಬಹುದು. ಯಾವುದಾದರೂ ಸಾಧನದ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನು ಮಾಡಿದರೆ ಅದರಲ್ಲಿ ಉಷ್ಣ ಪರಿಣಾಮವಾಗುತ್ತದೆ. ಉದಾಹರಣೆಗಾಗಿ ಎಲೆಕ್ಟ್ರಿಕ್ ಹೀಟರ್ ಆಗಿರಬಹುದು ಅಥವಾ ನಮ್ಮ ಐರನ್ ಬಾಕ್ಸ್ ಆಗಿರಬಹುದು. ವಿದ್ಯುತ್ ಪ್ರವಾಹದಿಂದ ಸಾಧನದಲ್ಲಿ ಉಷ್ಣದ ಉತ್ಪಾದನೆ ಆಗುತ್ತದೆ. ಉಷ್ಣದ ಮೊತ್ತವನ್ನು ಒಂದು ನಿಯಮದಿಂದ ಪಡೆಯಬಹುದು. ಆ ನಿಯಮವೇನೆಂದರೆ ಜೌಲನ ಉಷ್ಣೋತ್ಪಾದನಾ ನಿಯಮ. ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದರ ಅರ್ಥವೇನೆಂದರೆ ಈ ಉತ್ಪಾದನವಾದ ಉಷ್ಣವು ಐ ಸ್ಕ್ವೇರ್ಗೆ ನೇರ ಅನುಪಾತದಲ್ಲಿರುತ್ತದೆ. ಐ ಎಂದರೆ ಇಲ್ಲಿ ವಿದ್ಯುತ್ ಪ್ರವಾಹ, ವರ್ಗವೆಂದರೆ ಅದರ ಸ್ಕ್ವೇರ್. ಎರಡನೇ ಅಂಶ ರೋಧದ ನೇರ ಅನುಪಾತದಲ್ಲಿರುತ್ತದೆ. ನಾವು ಯಾವ ಸಾಧನದ ಮೂಲಕ ವಿದ್ಯುತ್ ಪ್ರವಾಹವನ್ನು ಮಾಡುತ್ತೇವೋ ಉಷ್ಣ ಪರಿಣಾಮವಾದ ಉಷ್ಣವು ಅದರ ರೋಧದ ನೇರ ಅನುಪಾತದಲ್ಲಿರುತ್ತದೆ. ಮೂರನೆಯದಾಗಿ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನಾವು ಎಷ್ಟು ಹೊತ್ತು ಸಾಧನದ ಮೂಲಕ ವಿದ್ಯುತ್ ಪ್ರವಾಹವನ್ನು ಮಾಡುತ್ತೇವೋ ಅಷ್ಟೇ ಹೆಚ್ಚಾಗಿ ಉಷ್ಣ ಪರಿಣಾಮ ಆಗುತ್ತದೆ. ಹಾಗಾಗಿ ಅದು ಕಾಲಕ್ಕೂ ಕೂಡ ನೇರ ಅನುಪಾತದಲ್ಲಿರುತ್ತದೆ. ಎಂದರೆ ಹೆಚ್ ಅಂದರೆ ಉಷ್ಣವು ಟಿ ಅಂದರೆ ಸಮಯಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ಮೂರು ಅಂಶಗಳನ್ನು ನಾವು ನೋಡಿ ಇದ್ರ ಮೂರರಿಂದನೂ ಒಂದು ಈಕ್ವೇಶನ್ ಅನ್ನು ಬರೆಯುವುದಾದರೆ ಅದನ್ನು ನಾವು ಹೆಚ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಎಂದು ಬರೆಯಬಹುದು. ಇಲ್ಲಿ ಐ ಇಂಟು ಆರ್ ಅನ್ನು ನಾವು ಓಮ್ಸ್ ಲಾನಿಂದ ವಿ ಎಂದು ಬರೆದರೆ ಅದು ಹೆಚ್ ಈಕ್ವಲ್ಸ್ ಟು ವಿ ಐ ಟಿ ಕೂಡ ಆಗುತ್ತದೆ. ವಿದ್ಯುತ್ ಸಾಮರ್ಥ್ಯ ಅಥವಾ ಪವರ್. ಪವರ್ ಎಂದರೆ ಪಿ ಈಕ್ವಲ್ಸ್ ಟು ವಿ ಇಂಟು ಐ ಅಥವಾ ಐ ಸ್ಕ್ವೇರ್ ಇಂಟು ಆರ್. ಇದು ಏನೆಂದರೆ ವಿ ಅನ್ನು ಐ ಆರ್ ಎಂದು ತೆಗೆದುಕೊಂಡಾಗ ಐ ಸ್ಕ್ವೇರ್ ಆರ್ ಬರುತ್ತದೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಕೂಡ ವರ್ತಿಸಬಹುದು. ಏನೆಂದರೆ ಎನರ್ಜಿ ಬೈ ಟೈಮ್ ಅಂದರೆ ಇಷ್ಟು ಉಷ್ಣ ಡಿವೈಡೆಡ್ ಬೈ ಕಾಲ. ಇದರ ಅರ್ಥವೇನೆಂದರೆ ಒಂದು ಸೆಕೆಂಡಿನಲ್ಲಿ ಎಷ್ಟು ಉಷ್ಣ ಉತ್ಪಾದನೆ ಆಗುತ್ತದೋ ಅದನ್ನು ನಾವು ಪವರ್ ಎಂದು ಕರೆಯುತ್ತೇವೆ. ಪ್ರತಿಯೊಂದು ಯಂತ್ರಕ್ಕೂ ಅದರದೇ ಆದ ಪವರ್ ಇರುತ್ತದೆ, ಅಷ್ಟನ್ನು ಅದು ಉಪಯೋಗಿಸಿಕೊಳ್ಳುತ್ತದೆ. ವಿದ್ಯುತ್ ಸಾಮರ್ಥ್ಯದ ಎಸ್ಐ ಏಕಮಾನವು ವ್ಯಾಟ್ ಆಗಿರುತ್ತದೆ. ಇದನ್ನು ನಾವು ಪವರ್ನನ್ನು ನಾವು ವ್ಯಾಟ್ನಿಂದ ಗುರುತಿಸುತ್ತೇವೆ. ಹೇಗೆ ಉದಾಹರಣೆಗಾಗಿ 5 ವ್ಯಾಟ್, 10 ವ್ಯಾಟ್, ನೀವು ಕೇಳಿರಬಹುದು 5 ವ್ಯಾಟ್ ಬಲ್ಬ್ ಬರುತ್ತದೆ, 10 ವ್ಯಾಟ್ ಬಲ್ಬ್ ಬರುತ್ತದೆ. ಅವುಗಳೇನೆಂದರೆ ಅದು 10 ವಾಟ್ ಅಥವಾ 5 ವಾಟ್ ಪವರನ್ನು ಅದು ಉಪಯೋಗಿಸುತ್ತದೆ. ವಿದ್ಯುಚ್ಛಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ.
ಅಥವಾ ಕಿಲೋವ್ಯಾಟ್ ಪರ್ ಅವರ್, ಕಿಲೋವ್ಯಾಟ್ ಇಂಟು ಹವರ್. ಇದನ್ನು ಒಂದು ಯೂನಿಟ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಮನೆಯಲ್ಲಿ ನೋಡಿರಬಹುದು, ನಿಮಗೆ ವಿದ್ಯುತ್ ಶಕ್ತಿಯ ಬಿಲ್ ಬಂದಾಗ ಅದರಲ್ಲಿ ನೀವು ಎಷ್ಟು ಯೂನಿಟ್ ಅನ್ನು ಉಪಯೋಗಿಸಿದ್ದೀರಿ ಎಂದು ಬರುತ್ತದೆ. ಒಂದು ಯೂನಿಟ್ ಎಂದರೆ ಕಿಲೋವ್ಯಾಟ್ ಇಂಟು ಅವರ್. ಒಂದು ಕಿಲೋವ್ಯಾಟ್ ಪವರ್ನನ್ನು ನೀವು ಒಂದು ಗಂಟೆ ಉಪಯೋಗಿಸಿದರೆ ಅದು ಒಂದು ಯೂನಿಟ್ ಆಗುತ್ತದೆ. ಒಂದು ಒನ್ ಯೂನಿಟ್ ಈಕ್ವಲ್ಸ್ ಟು 1 kW ಇಂಟು ಹವರ್. 1 kW ಅನ್ನು ನಾವು 1000 W ಎಂದು ಬರೆಯಬಹುದು. ಅಂದರೆ 1 kW ಎಂದರೆ 1000 W, ಮತ್ತು ಒಂದು ಗಂಟೆ ಎಂದರೆ 3600 ಸೆಕೆಂಡ್ಗಳು. ಇದನ್ನು ನಾವು ನೋಡಿದಾಗ ಒಂದು ಯೂನಿಟ್ ಈಕ್ವಲ್ಸ್ ಟು 3.6 × 10⁶ kJ ಆಗುತ್ತದೆ. ಇದನ್ನು ನಾವು ಒಂದು ಮೌಲ್ಯವಾಗಿ ನೋಡುತ್ತೇವೆ. ಈ ವಿಡಿಯೋದಿಂದ ನಿಮಗೆ ಬಹಳ ಉಪಯೋಗವಾಯಿತು ಎಂದು ಭಾವಿಸುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.